श्री गुरुभ्यो नमः हरि ओम। स्वामी राम ध्यान सत्रागि इर्तिद्रु अंत नानु हेळ्ता इद्दे। अवरिगे ई ध्यान स्थिति अंद्रे समाधि स्थिति प्राप्तवागिरलिल्ल अन्नो बग्गे ಒಂದು ಬಹುದೊಡ್ಡ ಜಗಳವನ್ನೇ ಆಡ್ಬಿಟ್ಟಿದ್ರು ಅವರು ಆಧ್ಯಾತ್ಮಿಕ ಗುರುಗಳ ಜೊತೆಗೆ. ಆಗ್ಲೇ ಅವರು ಸಾಧನೆ ಮಾಡ್ತಾ 17 ವರ್ಷ ಕಳೆದೋಗ್ಬಿಟ್ಟಿತ್ತು. ಪ್ರತಿನಿತ್ಯ ಸಾಧನೆ ಮಾಡೋದು ಎಷ್ಟೋ ತಾಸು ಅಂದ್ರೆ ಒಂದು ಕನಿಷ್ಠ ಒಂದು 4-5 ಗಂಟೆಗಳ ಕಾಲ ಹಾಗೆ ಧ್ಯಾನಕ್ಕೆ ಕುಳಿತುಕೊಳ್ಳೋದು, ಧ್ಯಾನಕ್ಕೆ ಅಂತ ಧ್ಯಾನ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಮತ್ತು ತಲೆನೋವಿನಲ್ಲಿ ಎದ್ದು ಹೇಳೋದು ಅಷ್ಟೇ. ತಲೆನೋವು ಬರ್ತಿತ್ತು ಅಂತ ಹೇಳ್ತಾರೆ ಅವರು. ಕೊನೆಗೆ ಸಮಾಧಿ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರಿಗೆ ಬೇಸರ ಆಗೋಗಿತ್ತು, ಬಹಳ ಬೇಜಾರಾಗ್ಬಿಟ್ಟಿತ್ತು. ಹೇಗೆಂತಂದ್ರೆ, ಬೇಡಪ್ಪ ನಾನು ಸುಮ್ಮನೆ ಇದನ್ನೆಲ್ಲ ಸುಮ್ಮನೆ, ಈ ತತ್ವಜ್ಞಾನ ಬೇರೆ ಯೂನಿವರ್ಸಿಟಿಗಳಲ್ಲಿ ಮತ್ತೆಲ್ಲ ಕಾಲೇಜ್ನಲ್ಲಿ ಹೋಗಿ ನಾನು ಲೆಕ್ಚರ್ ಬೀಗಿಬಹುದು, ಅಲ್ಲಿ ಹೋಗಿ ಮಾಡಬಹುದು, ಅದನ್ನು ಮಾಡೋ ಬದಲು ಇಲ್ಲಿ ಸುಮ್ಮನೆ ಸನ್ಯಾಸಿಗಳಿಗೆ ನಾನು ಪಾಠ ಪ್ರವಚನ ಮಾಡಬೇಕು ಅಂತಂದ್ರೆ ಸಮಾಜ ಸ್ಥಿತಿ ಹಾಗಿರುತ್ತೆ, ಹೀಗಿರುತ್ತೆ, ಅದು ಒಳ್ಳೇದು, ಅದು ತುಂಬಾ ಚೆನ್ನಾಗಿರುತ್ತೆ, ಅದರಂತ ಒಂದು ಅತ್ಯುತ್ತಮ ಸ್ಥಿತಿ ಬೇರೆ ಯಾವುದು ಇಲ್ಲ ಅಂತೆಲ್ಲ ನಾನು ಸುಮ್ಮನೆ ಬೇರೆಯವರು ಹೇಳಿದ್ದನ್ನ, ಬೇರೆ ಅನುಭವಿಕರು ಹೇಳಿದ್ದನ್ನ ಅವರ ಪುಸ್ತಕಗಳಿಂದ ಓದಿಕೊಂಡು ಸುಮ್ಮನೆ ಇಲ್ಲಿ ಪ್ರವಚನ ಬಿಗಿಯೋ ಬದಲು ಬೇರೆಯವರಿಗೆ ಸುಮ್ಮನೆ ಉಪದೇಶ ಮಾಡೋ ಬದಲು ನನಗೆ ಆ ಜ್ಞಾನ ಸಿಗ್ತಾ ಇಲ್ಲ, ಅದರ ಅನುಭವ ನನಗಿಲ್ಲ, ಅದನ್ನ ಖುದ್ದಾಗಿ ಅನುಭವಿಸದ ಹೊರತು ಸುಮ್ಮನೆ ನಾನು ಹೇಳಿ ಏನ್ ಪ್ರಯೋಜನ? ಇದು ಏನೋ ಸುಮ್ಮನೆ ಬೂಟಾಟಿಕೆ ಆಗುತ್ತೆ, ನಾನು ಹೇಳೋದೊಂದು ಮಾಡೋದು ಮತ್ತೊಂದು ಆಗುತ್ತೆ. ಇಷ್ಟು ವರ್ಷ ನಾನು ತಪಸ್ಸಿಗೆ ಅಂತ ಕೂತ್ಕೊಂಡಿದ್ದು ಹೌದು, ಆದ್ರೆ ಸಮಾಧಿ ಸ್ಥಿತಿ ನನಗೆ ಪ್ರಾಪ್ತವಾಗಲೇ ಇಲ್ಲ. ಅದು ಬೇರೆ ಸನ್ಯಾಸಿಗಳಿಗೆ ಸಾಧುಗಳಿಗೆ ಆಗುತ್ತೋ ಬಿಡುತ್ತೋ ನನಗೆ ಸಂಬಂಧ ಇಲ್ಲ, ಆದ್ರೆ ನನಗಂತೂ ಈ ಸಮಾಧಿ ಸ್ಥಿತಿ ಸಿಗ್ಲೇ ಇಲ್ಲ. ಹಾಗಾಗಿ ನಾನು ಇವತ್ತು ಗುರುಗಳ ಹತ್ರ ಕೇಳಲೇಬೇಕು ಅಂತ ಒಂದ್ ದಿವಸ ಹಠ ಮಾಡ್ಕೊಂಡು ಗುರುಗಳ ಹತ್ರ ಕೇಳಲಿಕ್ಕೆ ಹೋದ್ರು. ಆ ಗುರುಗಳ ಹತ್ರ ಹೇಳಿದ್ರು, ನೋಡಿ ನೀವು ಹೇಳ್ತಾ ಇದ್ರಿ ನನಗೆ ಸಮಾಧಿ ಸ್ಥಿತಿ ಸಿಗುತ್ತೆ, ಧ್ಯಾನ ಮಾಡ್ತಾ ಇರೋ, ಪ್ರಾಕ್ಟೀಸ್ ಮಾಡ್ತಾ ಇರೋ ಅಂತೆಲ್ಲ ಉಪದೇಶ ಮಾಡಿದ್ರಿ, ಒಂದಷ್ಟು ಏನೇನೋ ಕಟ್ಟುಪಾಡುಗಳನ್ನು ಹೇಳಿದ್ರಿ, ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ನಾನು 14 ವರ್ಷ ಅಲ್ಲ, ಈಗ 17ನೇ ವರ್ಷ. ಇದು 14 ವರ್ಷ ನೀವು ಹೇಳಿದ್ರಿ, 14 ವರ್ಷ ಕಳೆದು ಹೋಗಿದೆ. ಯಾವಾಗ 17ನೇ ವರ್ಷ ಆದ್ರೂ ಕೂಡ ನನಗೆ ಸಮಾಧಿ ಸ್ಥಿತಿ ಸಿಗ್ತಾ ಇಲ್ಲ ಅಂತಂದ್ರೆ, ಇವತ್ತು ಒಂದು ನೀವು ನನಗೆ ಶಕ್ತಿಪಾತ ಯೋಗದಿಂದ ಸಮಾಧಿ ಸ್ಥಿತಿಯನ್ನು ಕೂಡಲೇ ಕೊಡಬೇಕು, ಇಲ್ವಾ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇದು ಎರಡರೊಳಗೊಂದು ಯಾವುದೋ ಅಂತ ನೀವು ನಿರ್ಧಾರ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರು ಹಾಗೆ ಹೇಳಿದಾಗ ಆ ಆಧ್ಯಾತ್ಮಿಕ ಗುರು ವಿಷಯ ತಿಳಿದು ನಕ್ರು, ಮತ್ತೆ ಕೇಳಿದ್ರು, ನಾನು ಹೇಳಿದ್ದನ್ನೆಲ್ಲ ಕರಾರುವಕ್ಕಾಗಿ ನೀನು ಪ್ರಾಕ್ಟೀಸ್ ಮಾಡಿದೀಯಾ, ಅದನ್ನ ಅನುಸರಿಸಿದ್ದೀಯಾ ಸರಿಯಾಗಿ? ನೋಡು, ಯೋಚನೆ ಮಾಡಿ ನೋಡು, ವಿಚಾರ ಮಾಡಿ ನೋಡು, ನಿಜವಾಗ್ಲೂ ನೀನು ಅಪ್ಪಿ ತಪ್ಪಿ ಏನೋ ತಪ್ಪನ್ನೇ ಮಾಡಿದೆ, ಸರಿಯಾಗಿ ಮಾಡ್ತಾ ಇದೀಯಾ, ಫಾಲೋ ಮಾಡ್ತಾ ಇದೀಯಾ, ಅನುಸರಿಸ್ತಾ ಇದೀಯಾ? ಹಾಗಿದ್ರೆ ನಿನಗೆ ಸಮಾಜ ಸ್ಥಿತಿ ಪ್ರಾಪ್ತವಾಗಬೇಕಾಗಿತ್ತು. ಇನ್ನು ಆಗ್ಲಿಲ್ಲ ಅಂತಂದ್ರೆ ಬೇರೆ ಯಾವ್ದೋ ಕಾರಣ ಇರಬಹುದು, ಅದಕ್ಕೆ ಹುಡ್ಕೋಣ. ನನಗನ್ಸುತ್ತೆ ಸಮಾಧಿ ಸ್ಥಿತಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಈಗ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ನಾನ್ ಕಲ್ಸಿದ್ದ ಒಂದು ಉಪದೇಶದಿಂದ ಬಂದ ಪರ್ವ ಅಂತ ಕೇಳ್ತಾರೆ ಅವರು. ಅವರಿಗೆ ಅದಕ್ಕೊಂದು ಉತ್ತರ ಬೇಕಾಗಿತ್ತು, ಇದು ನಾನು ಕಲಿಸಿದ್ರ ಫಲವಾಗಿ ಇದೆಲ್ಲ ನಿನಗೆ ಯೋಚನೆ ಬಂತ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಧ್ಯಾನದಿಂದ ಧ್ಯಾನಾಸಕ್ತನಾಗಿ ಆಧ್ಯಾತ್ಮಿಕ ಪಥದಲ್ಲಿ ತನ್ನ ಶಿಷ್ಯನಾಗಿ ಮುಂದುವರಿತಾ ಇದ್ರೆ ನಿನಗೆ ಈ ಭಾವನೆ ಬರ್ತಿತ್ತ ಅಂತ ಅನ್ನೋ ಅಭಿಪ್ರಾಯ ಆ ಪ್ರಶ್ನೆ ನೋಡ್ಲಿಕ್ಕೆ ಕಾರಣ ಆಯ್ತು. ಹಾಗೆ ಕೇಳಿದಾಗ ಸ್ವಾಮಿ ರಾಮ ಹೇಳ್ತಾರೆ, ಹೌದೌದು ನನಗೆ, ನಾನು ಇಷ್ಟು ದಿವಸ ನಾನು ಸುಮ್ಮನೆ ಇದ್ದೆ, ಇವತ್ತಿಂದ ನೀವು ನನ್ನ ಗುರುಗಳು ಅಲ್ಲ, ನಾನು ನಿಮ್ಮ ಶಿಷ್ಯನೂ ಅಲ್ಲ, ಹೋಗಿ ನಾನು ಹೋಗಿ ಗಂಗಾ ನದಿಗೆ ಹಾರಿ ಜೀವ ಕಳ್ಕೊಡ್ತೇನೆ, ನನಗೆ ಬೇಡವೇ ಬೇಡ, ಸುಮ್ಮನೆ ಯಾಕೆ ನಾನು ತಪಸ್ಸು ಮಾಡಬೇಕು ಅಂತ ಕೂತ್ಕೊಳ್ಳೋದು? ಸಮಾಧಿ ಸ್ಥಿತಿ ನನಗಂತ ಸಿಗೋದಿಲ್ಲ, ನಾನು ಈ ಲೋಕಕ್ಕೂ ಪ್ರಯೋಜನ ಇಲ್ಲ, ನಿಮಗೂ ನಾನು ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಶಿಷ್ಯ ಅಂತ ಹೇಳ್ಕೊಳ್ಳೋದು, ನಾನು ನೀವು ಶಿಷ್ಯ ಇದ್ದಾನೆ ಅಂತ ಹೇಳೋದು ಏನ್ ಪ್ರಯೋಜನ ಇಲ್ಲ, ನಿಮ್ ಸುಮ್ಮನೆ ನಿಮಗೂ ಬಾರ, ಭೂಮಿಗೂ ಬಾರ, ನನಗೆ ಬೇಡವೇ ಬೇಡ ನನ್ನ ಜೀವನನೇ ಅಂತ ಹೇಳ್ತಾ ಇದ್ರು. ಆಗ ಆ ಗುರು ಮತ್ತೆ ಮುಂದುವರಿಸ್ತ ಮಾತು ಹೇಳಿದ್ರು, ನೋಡಪ್ಪ ನೀನು ದಿನನಿತ್ಯದ ಪ್ರಾಬ್ಲಮ್ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ನಿದ್ದೆ ಮಾಡಿಬಿಟ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತಾ? ಇಲ್ಲ, ಮತ್ತೆ ರಾತ್ರಿ ನಿದ್ದೆ ಮಾಡಿ ಸಮಸ್ಯೆ ಎಲ್ಲ ಪರಿಹಾರ ಆಗೋಯ್ತು ಅಂದ ತಕ್ಷಣ ಅದು ಪರಿಹಾರ ಆಗಿರೋದಿಲ್ಲ, ಮರುದಿವಸ ಮತ್ತೆ ಅದನ್ನ ಅನುಭವಿಸಬೇಕಾಗುತ್ತೆ, ಸಮಸ್ಯೆಗಳನ್ನ ಎದುರಿಸಿಯೇ ನಿವಾರಿಸ್ಕೊಳ್ಬೇಕಾಗುತ್ತೆ ಅಲ್ವೇ? ಅದೇ ರೀತಿಯಲ್ಲಿ ಇದು ಈ ಜನ್ಮದಲ್ಲಿ ನಿಮಗೆ ನೀನು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ನಿಮಗೆ ಸಮಾಧಿ ಸಿಗ್ಲಿಲ್ಲ, ಮುಗಿದೋಯ್ತು ಜೀವನನೋ ಮುಗಿದೋಯ್ತು ಅಂತ ತಿಳ್ಕೊಳ್ಳೋದು ಸುಮ್ಮನೆ ಹುಂಬತನ ಅಷ್ಟೇ, ಮತ್ತಿನ್ನೇನಿಲ್ಲ. ನೀನು ಮುಂದಿನ ಜನ್ಮದಲ್ಲಿ ಮತ್ತೆ ಅದನ್ನ ಇದೇ ರೀತಿ ಅನುಭವಿಸ್ಲೇಬೇಕಾಗುತ್ತೆ. ನಿಮ್ಗೆ ನಿಜವಾಗ್ಲೂ ಸಮಾಧಿ ಬೇಕಾಗಿದ್ರೆ ನೀನು ಸಮಾಧಿ ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಬೇರೆ ರೀತಿಯಲ್ಲಿ. ಆಯ್ತು, ನೀನು ಈ ಮಾತು ಕೇಳ್ತಾ ಇಲ್ಲ,
ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಆಯ್ತು ತೋರ್ಸ್ಬಿಡು ನೋಡೋಣ ಮಾಡ್ಕೊಂಡ್ಬಿಡು ನೀನು ಅಂತ ಹೇಳಿದ್ರು. ಗುರು ಹೀಗೆ ಹೇಳ್ತಾರೆ ಇಷ್ಟು ರೂಢ್ ಆಗಿ ಅಂದ್ರೆ ಇಷ್ಟೊಂದು ತನ್ನ ಮೇಲೆ ಬಹಳ ಭಾವನೆ ಇದೆ, ಅವರಿಗೆ ಪ್ರೀತಿ ಇದೆ, ಮಗನಂತೆ ನೋಡ್ಕೊಳ್ತಾರೆ. ಹಾಗಾಗಿ ಒಂದು ಎಂಟತ್ತಿಸೊಳಗೆ ತನಗೆ ಸಮಾಜ ಸ್ಥಿತಿಯನ್ನು ಕೊಟ್ಟು ಬಿಡ್ತಾರೆ ತನ್ನ ಶಕ್ತಿಯಿಂದ ಅಂತ ಅವರು ತಿಳ್ಕೊಂಡಿದ್ರು. ಒಂದು ಎಂಟತ್ತು ಸಾಯಪ್ಪ ಅಂತ ಹೇಳಬಹುದು ಅಂತ ತಿಳ್ಕೊಂಡಿದ್ರು ಸ್ವಾಮಿ ರಾಮ್. ಆದ್ರೆ ಇವರು ಹೋಗಿ ನೀನು ಆತ್ಮಹತ್ಯೆ ಮಾಡ್ಕೋ ಏನು ತೊಂದರೆ ಇಲ್ಲ ಅಂತ ಹೇಳಿದನ್ನು ನೋಡಿ ಮತ್ತು ವಿಚಿತ್ರ ಅಂತ ಅನಿಸ್ತಾರೆ. ಆಯ್ತು, ಅವರಿಗೆ ಕೋಪನು ಬಂತು ಸ್ವಾಮಿ ರಾಮನಿಗೆ, ಆಗ ಎಲ್ಲ ಬರ್ತಾ ಇತ್ತು ಅವರಿಗೆ, ಅದೆಲ್ಲ ಇತ್ತು, ಇನ್ನೂ ಯಾವ್ದನ್ನೂ ಪೂರ್ತಿ ರವಿಶಂಕರ್ ವರ್ಗನ ಕಳ್ಕೊಂಡಿರ್ಲಿಲ್ಲ ಅಂತ ಹೇಳಬೇಕು. ಆದ್ರೆ ಹೊರ ಪ್ರಪಂಚಕ್ಕೆ ಅವ್ರು ತೋರಿಸ್ತಾ ಇರಲಿಲ್ಲ ಅಷ್ಟೇ ಬಿಟ್ರೆ ಅವರೊಳಗೆ ಅದು ಕಂಪ್ಲೀಟ್ ಇನ್ನೂ ನಾಶ ಆಗಿರಲಿಲ್ಲ. ಆ ಒಂದು ಕಾಮ ಕ್ರೋಧ ಲೋಭ ಮದ ಮತ್ಸರದಿಂದ ಅವರು ಇನ್ನೂ ಕೂಡ ಬಳಲ್ತಾನೆ ಇದ್ರು ಅಂತ ಹೇಳಬೇಕು ಸನ್ಯಾಸಿಯಾಗಿ. ಸರಿ, ಇನ್ನೇನ್ ಮಾಡೋದು, ಗುರುವೇ ಹೀಗೆ ಹೇಳದ್ಮೇಲೆ ಮತ್ತಿನ್ಯಾಕೆ ಎಲ್ಲ ಬಿಟ್ಬಿಡೋಣ, ಹೋಗ್ಲಿ ಮುಗ್ದೋಗ್ಬಿಡ್ಲಿ ಅಂತ ಗಂಗಾ ನದಿ ಜಿಗದಕ್ಕೆ ಹೊಡೆದು. ಗಂಗಾ ನದಿ ಹತ್ರನೇ ಇತ್ತು, ತುಂಬಾ ಬಹಳ ದೂರ ಏನು ಇರಲಿಲ್ಲ, ಓಡೋ ಗಂಗಾ ನದಿ ಹಾರಬೇಕು ಅಷ್ಟೊತ್ತಿನಲ್ಲಿ. ಸ್ವಲ್ಪ ತಡೆಯಪ್ಪ, ನೀನು ಹಾಗೆ ಜಿಗಿದು ಬಿಟ್ರೆ ನಿಮ್ಗೆ ಈಜು ಬರುತ್ತೆ ಅಲ್ಲಿ, ಆಮೇಲೆ ಜಿಗಿದ ಮೇಲೆ ಮತ್ತೆ ನಿಮ್ಗೆ ಬದುಕೋ ವಿಚಾರ ಬಂದು ನೀನು ಮತ್ತೆ ಈಜ್ಕೊಂಡು ದಡ ಸೇರುವಂತ ಪ್ರಸಂಗ ಬಂದ್ಬಿಡುತ್ತೆ. ಹಾಗಾಗಿ ನೀನ್ ಯಾವ್ದೇ ಕಾರಣಕ್ಕೂ ಮತ್ತೆ ಮರಳಿ ದಡ ಸೇರಬಾರದು ಅಂತಂದ್ರೆ ನೀನು ನಿನ್ ಕಾಲಿಗೆ ಅನ್ನಷ್ಟು ಎರಡು ಭಾರದ ವಸ್ತುಗಳನ್ನ ಏನಾದ್ರು ಕಟ್ಕೊಂಡು ಕಲ್ಲೋ ಮತ್ತೆ ನಾವು ಕಟ್ಕೊಂಡು ಹಾರೋದು ಒಳ್ಳೇದು ನದಿಗೆ, ನೋಡು ಆ ಯೋಚನೆ ಮಾಡು ಅಂತಂದ್ರು. ಸರಿ, ಅದನ್ನು ನೋಡೇಬೇಡ ಅಂತ ಸ್ವಾಮಿ ರಾಮ ಕೂಡ ದಪ್ಪ ದಪ್ಪದ ಕಲ್ಲುಗಳನ್ನು ತಗೊಂಡ್ಬಂದು ಕಾಲಿಗೆಲ್ಲ ಕಟ್ಕೊಂಡು ತಯಾರಾಗ್ತಾ ಇದ್ರು. ಇನ್ನೇನು ಹೋಗಿ ಹೇಗಾದ್ರೂ ಮಾಡಿ ಕಲ್ಲು ಸಮೇತ ತಾನು ಜಿಗಿದು ಬಿಡ್ಬೇಕು ಗಂಗಾ ನದಿಗೆ ಅಂತ. ಆಗ ದೂರದಿಂದಲೇ ಕೈ ಮಾಡಿ ಕಡಿದ್ರು, ಹಾಗೆ ಒಂದು ನಿಮಿಷ ಇರು ನಾನು ಬರ್ತೀನಿ ಅಂತಂದ್ರು. ಆ ಗುರುವಿನ ಮನಸ್ಸು ಕರಗಿತ್ತು. ಆಗ ಅವರು ಸಮಾಧಿ ಸ್ಥಿತಿಯನ್ನ ಕರುಣಿಸೋದಕ್ಕೆ ಮುಂದಾದ್ರು. ಸ್ವಾಮಿ ರಾಮ ಅದೇ ಗಂಗಾ ನದಿಯ ದಡದಲ್ಲಿ ಹಾಗೆ ಸುಮ್ಮನೆ ಧ್ಯಾನಸ್ಥರಾಗಿ ಧ್ಯಾನದ ಪೋಶ್ಚರ್ ಧ್ಯಾನದ ಭಂಗಿಯಲ್ಲಿ ಕುತ್ಕೋತಾರೆ. ಅವರ ಆಧ್ಯಾತ್ಮಿಕ ಗುರು ಬಂದು ಅವರ ಆಜ್ಞಾ ಚಕ್ರದ ಮೇಲೆ ಕೈ ಇಟ್ಟ ತಕ್ಷಣ ಅವರಿಗೆ ಹಣೆಯ ಮೇಲೆ ಕೈ ಇಟ್ಟು ಸಮಾಧಿ ಸ್ಥಿತಿಯನ್ನು ತಕ್ಷಣ ಕಾಣಿಸ್ಬಿಡ್ತಾರೆ. ಅಲ್ಲಿಂದ 9 ಗಂಟೆಗಳ ಕಾಲ ನಿರಂತರ ಅವರ ಸಮಾಧಿ ಸ್ಥಿತಿಯನ್ನು ಅನುಭವಿಸಿದರಂತೆ. ಅದು ಅನಿರ್ವಚನೀಯ, ಅದನ್ನು ಹೇಳೋದಕ್ಕಾಗೋದೇ ಇಲ್ಲ, ಅದರ ಆನಂದ ಹೇಗಿರುತ್ತೆ ಅಂತ ಅದನ್ನು ಬಣ್ಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ವಾಮಿ ರಾಮ ಹೇಳ್ತಾರೆ. 9 ಗಂಟೆಯ ನಂತರ ಅವರು ಬಹಿರ್ಮುಖರಾದಾಗ ತನಗೆ ಹೇಗಿತ್ತು ಅಂತಂದ್ರೆ, ಬೆಳಗಿನ 9 ಗಂಟೆಗೆ ತಾನು ಕುಳಿತ ಸ್ಥಿತಿಯಲ್ಲಿ ಹಾಗೆ ಇದ್ದೆ ಅಂತ ಅನಿಸ್ತಾ ಇತ್ತು, ಏನೂ ಭೇದ ಭಾವ ಅನಿಸ್ತಾ ಇರಲಿಲ್ಲ, ನಾನು ಈಗಷ್ಟೇ ಕುಳಿತುಕೊಂಡಿದ್ದೇನೋ ಅಲ್ಲಿ ಅನ್ನೋ ಹಾಗಿತ್ತು, ಇಷ್ಟು ಹೊತ್ತು ಆಗಿದೆ ಎಷ್ಟು ಗಂಟೆ ಆಗಿದೆ ಅಂತ ಕೂಡ ನನಗೆ ಪರಿವೇನೇ ಇರಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಸಮಾಧಿ ಸ್ಥಿತಿ, ಆಮೇಲೆ ಅವರು ಗುರುವಿನ ಕ್ಷಮೆ ಕೇಳ್ತಾರೆ. ಆಮೇಲೆ ತಾನು ಮಾಡಿದ್ದೆಲ್ಲ ಹೀಗೆಲ್ಲ ಅಪರಾಧ ಆಗಿದೆ, ಸಾಕಷ್ಟು ಹುಂಬುತನ ಅಪರಾಧ ಬೇಕಷ್ಟು ಮಾಡಿದ್ದೀನಿ ಹುಂಬತನದಿಂದ, ನನಗೆ ಬೇಕಷ್ಟು ನಿಮಗೆ ಬೇಕಷ್ಟು ಕಷ್ಟ ಕೊಟ್ಟಿದ್ದೇನೆ, ಅದನ್ನೆಲ್ಲ ಕ್ಷಮಿಸಬೇಕು ಅಂತ ಕೇಳ್ತಾರೆ. ಮತ್ತೆ ಸ್ವಾಮಿ ರಾಮ ಆಮೇಲೆ ಹೇಳ್ತಾರೆ, ಗುರು ಕ್ಷಮಿಸಿದರು, ಜೊತೆಗೆ ನನಗೆ ಅವತ್ತು ಅವರು ಅವರ ಒಂದು ಸ್ಪರ್ಶದಿಂದ, ಆ ಒಂದು ದಿವ್ಯ ಸ್ಪರ್ಶದಿಂದ ನನಗೆ ಹೆದರಿಕೆ ಅನ್ನೋದೇ ಹೊರಟೋಯ್ತು, ಮತ್ತೆ ನನಗೆ ನನ್ನ ಅರಿಷಕ್ ವರ್ಗದ ಈ ಕಾಟ ತೊಂದರೆ ಏನಿತ್ತು ಅದಷ್ಟನ್ನು ತಾನು ಕಳ್ಕೊಂಡೆ, ನನಗೆ ಈ ವಿಶ್ವಾತ್ಮದಲ್ಲಿ ಒಂದಾಗೋದು ಹೇಗೆ, ಈ ಸೆಲ್ಫಿಶ್ನೆಸ್ ಸ್ವಾರ್ಥವನ್ನು ಕಳೆದುಕೊಳ್ಳೋದು ಹೇಗೆ ಅಂತ ಅನ್ನೋದು ನಿಜವಾಗ್ಲೂ ಅನುಭವಕ್ಕೆ ಬಂದಿದ್ದು ಆಗ ಅಂತ ಹೇಳ್ತಾರೆ. ಹೀಗೆ ನೀವು ಈ ಒಂದು ಸಮಾಜ ಸ್ಥಿತಿಯನ್ನು ನಂಗೆ ಕರುಣಿಸಿದ್ರಲ್ಲ, ಇದು ನನ್ನ ತಪಸ್ಸಿನ ಫಲವೋ ಅಥವಾ ನಿಮ್ಮ ಶಕ್ತಿ ಅಂತ ಅವ್ರನ್ನ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಗುರುವಿನಲ್ಲಿ. ಆಗ ಗುರು ಹೇಳ್ತಾರೆ, ಇದು ಗ್ರೇಸ್, ಪರಮಾತ್ಮನ ಗ್ರೇಸ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬರೀ ಗ್ರೇಸ್ ಅಂತ ವರ್ಡ್ ಬಳಸ್ತಾರೆ, ಅಂದ್ರೆ ಆಶೀರ್ವಾದ, ಅನುಗ್ರಹ. ಹಾಗೆ ಈ ಅನುಗ್ರಹ, ಈ ಆಶೀರ್ವಾದ, ಈ ಔದಾರ್ಯ ಯಾರದ್ದು, ಭಗವಂತನದ್ದು. ಭಗವಂತನ ಔದಾರ್ಯ ಯಾವಾಗ ಬರುತ್ತೆ ಅಂತಂದ್ರೆ, ಯಾವಾಗ ಭಕ್ತ ಅಥವಾ ಭಾವುಕ ಅಥವಾ ಶ್ರದ್ಧಾಳು ನಿಜವಾಗ್ಲೂ ತನ್ನ ಅಪರಿಮಿತ ಸಾಹಸ ಪರಿಶ್ರಮಗಳಿಂದ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸಿ ನಿರಂತರವಾಗಿ ಆ ತುಡಿತವನ್ನು ಇಟ್ಕೊಂಡು ಪ್ರಯತ್ನಿಸಿರ್ತಾನೋ, ಪ್ರಯತ್ನಿಸಿ ಸೋಲ್ತಾನೋ, ವಿಫಲನಾಗ್ತಾನೋ, ಆಗ ಅದರಿಂದ ವಿಮುಖನಾಗೋದಕ್ಕೆ ಹೊರಡ್ತಾನೋ, ಭಾವೋನ್ಮಾಸದಲ್ಲಿ ತನ್ನನ್ನೇ ತಾನು ಕೊಂದುಕೊಳ್ಳುವಷ್ಟು ಅಂತಹ ಒಂದು ವಿಪರೀತ ಹಂತಕ್ಕೆ ಹೋಗ್ತಾನೋ, ಆಗ ಸಹಜವಾಗಿ ಯಾವ ಗುರುವಿನ ಮೂಲಕವೋ ಅಥವಾ ಯಾವುದೋ ಒಂದು ರೂಪದಲ್ಲಿ ಭಗವಂತ
ಆ ಒಂದು ಶಕ್ತಿ ಪಾತ್ರವನ್ನು ನಡೆಸ್ತಾನೆ ಅಂತನ್ನೋದು ಸ್ವಾಮಿ ರಾಮ ಅವರ ಹೇಳಿಕೆ. ಸ್ವಾಮಿ ರಾಮಕೃಷ್ಣರು ಸ್ವಾಮಿ ವಿವೇಕಾನಂದರಿಗೆ ಶಕ್ತಿಪಾತವನ್ನು ಕರುಣಿಸಿದ ಶಕ್ತಿಪಾತದ ಮೂಲಕ ಆ ದಿವ್ಯತ್ವವನ್ನು ಕೊಟ್ಟರು ಅಂತ ಕೇಳ್ತೇವೆ. ಶಕ್ತಿಪಾತ ಅಂತಹ ಕೊನೆಯ ಹಂತ, ಅಂತಹ ಹಂತ ಎಲ್ಲರಿಗೂ ಸಿಗೋದಿಲ್ಲ. ಕೆಲವರಿಗೆ ಅವರ ಸ್ವಪ್ನದಿಂದಲೇ ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ಆದರೆ ಎಲ್ಲರಿಗೂ ಸ್ವಪ್ರಯತ್ನದಿಂದ ಸಾಕ್ಷಾತ್ಕಾರ ಸಾಧ್ಯ ಆಗೋದಿಲ್ಲ. ಅಲ್ಲಿ ಯಾವುದೋ ಮಧ್ಯದಲ್ಲಿ ಕೆಲವೊಮ್ಮೆ ಅಡೆತಡೆ ಇರುತ್ತೆ. ಆ ಅಡೆತಡೆಯನ್ನು ನಿವಾರಿಸಬಲ್ಲ ಒಂದು ಸಮರ್ಥ ಗುರು ಇದ್ರೆ, ಆಧ್ಯಾತ್ಮಿಕ ಗುರು ಇದ್ರೆ, ಆಗ ಆ ಅಡೆತಡೆ ನಿವಾರಣೆಯಾಗಿ ಸಾಕ್ಷಾತ್ಕಾರ ಸಿಗುತ್ತೆ. ಧನ್ಯವಾದಗಳು. ನಮಸ್ಕಾರ.